ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿರೋ ಕೆಲವು ಟಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸೀಬೆಕಾಯಿ ಅಥವಾ ಪೇರಲೆ ಹಣ್ಣಿನ ಗಿಡದಿಂದ ನಾವು ಮುದ್ದೆ ಕೋಲನ್ನು ಮಾಡ್ಕೊಳ್ಬೋದು ಈಸಿಯಾಗಿ. ನ್ಯಾಚುರಲ್ ಆಗೂ ಇರುತ್ತೆ, ಮತ್ತು ತುಂಬ ಒಂದು 5-6 ವರ್ಷ ನಾನೇ ಯೂಸ್ ಮಾಡಿದ್ದೀನಿ, ಅದು ಆರಾಮಾಗಿ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಾವು ಯಾವ್ದಾವುದೋ ಕೋಲ್ಗಳನ್ನ ಅಂಗಡಿಯಿಂದ ತಂದು ಬಳಸೋದಕ್ಕಿಂತ ನಾವೇ ಈ ರೀತಿ ಕೋಲ್ಗಳನ್ನ ಮಾಡಿ ಯೂಸ್ ಮಾಡ್ಕೊಳ್ಬೋದು ಮನೆಯಲ್ಲೇ, ನ್ಯಾಚುರಲ್ ಆಗಿ ಇರುತ್ತೆ. ಟೀತ್ ವೈಟ್ನಿಂಗ್ ಚಾರ್ಕೋಲ್ ಪೌಡರ್ ಇದನ್ನ ನಾವೇ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಚಿಪ್ಪನ್ನ ನಾವು ಸ್ವಲ್ಪ ಅರ್ಧಬರ್ಧ ಬೇಯಿಸ್ಕೊಂಡು ಅದನ್ನ ಎತ್ತಿಟ್ಕೊಂಡ್ರೆ, ಅದ್ರ ಜೊತೆಗೆ ಸ್ವಲ್ಪ ಲವಂಗ, ಬೇವಿನ ಎಲೆ, ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನು ನಾವು ಹಲ್ಲಿಗೆ ನ್ಯಾಚುರಲ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವುದೋ ಗೊತ್ತಿಲ್ಲದಲೇ ಇರೋ ಕೆಮಿಕಲ್ ಪ್ರಾಡಕ್ಟ್ಗಳು ಅಥವಾ ನಮಗೆ ಗೊತ್ತಿಲ್ಲದಲೇ ಇರೋದನ್ನು ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ ಆಗಿರ್ತಕ್ಕಂತಹ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮನ ಬೀರೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.